ಓಕೆ, ಅಲ್ಲ ಸರ್ ಈ ಥಾಟ್ ಹೆಂಗೆ ಬಂತು ನೋಡಿ, ಬನಾರಸ್ಸಿಂದ ಅಲ್ಲಿ ಹೋಗೋದು, ಯಾವುದೋ ಒಂದು ತಪ್ಪು ಕೆಲಸ ಮಾಡ್ಕೊಂಡಿರ್ತಾಳೆ ಹುಡುಗಿ, ಅಲ್ಲಿ ಹೋಗಿರ್ತಾಳೆ ಕ್ಷಮೆ ಕೇಳಕ್ಕಂತ ಅಲ್ಲಿ ಹೋಗೋದು, ಅಲ್ಲಿ ಪ್ರೀತಿ ಇಲ್ಲದಿದ್ರು ಆಮೇಲೆ ಪ್ರೀತಿ ಹುಟ್ಟುತ್ತೆ ಹುಡುಗನಿಗೆ, ಫಸ್ಟು ಹುಡುಗಿ ಪ್ರಪೋಸ್ ಮಾಡ್ತಾರೆ ಆಮೇಲೆ ಹುಡುಗ ಅದನ್ನು ಒಪ್ಕೊಳ್ಳೋದು, ಆಮೇಲೆ ಆ ಟೈಮ್ ಟ್ರಾವೆಲಿಂಗ್ ಅನ್ನೋದು, ಯಾರೋ ಒಬ್ಬ ಡಬಲ್ ಡಬಲ್ ಕಾಣಿಸ್ಕೊಳ್ಳೋದು, ಎಲ್ಲವೂ ಒಂಥರ ವಿಭಿನ್ನವಾಗಿದೆ ಸಿನಿಮಾ. ಅಂದರೆ ಎಷ್ಟು ಟೈಮ್ ತಗೊಂಡ್ರಿ ಇದನ್ನು ಈ ಲೆವೆಲ್ಗೆ ವರ್ಕೌಟ್ ಮಾಡೋಕ್ಕೆ ಅಂತ? ಜಾಸ್ತಿ ಏನು ತಗೊಂಡಿಲ್ಲ, ಮಾರ್ಚಲ್ಲಿ ಡಿಸೈಡ್ ಮಾಡಿದೆ ಇವ್ರ ಜೊತೆಯಲ್ಲಿ ಏನಾರು ಮಾಡಬೇಕು ಅಂತೇಳಿ, ಅಲ್ಲಿಂದ ಒಂದು 3 ಮಂತ್ಸ್ ಒಳಗಡೆ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎರಡು ಮುಗಿತಮ್ಮ. ಓಕೆ, ವಿದಿನ್ 3-3.5 ಮಂತ್ಸ್ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಮುಗೀತು. ಅದಾದಮೇಲೆ ವಿ ವೆಂಟು, ಆ್ಯಕ್ಚುಲಿ ನೋಡಿ ಮಾರ್ಚ್ ಏಪ್ರಿಲ್ ಮೇ ಜೂನು ಸ್ಕ್ರಿಪ್ಟ್ ಮುಗೀತು. ಜೂನಲ್ಲೇ ಜೂನ್ ಜುಲೈ ಆಗಸ್ಟಲ್ಲೇ ನಾನು ಟ್ರೈನಿಂಗು ಶುರು ಆಯಿತು. ಆಗಸ್ಟಲ್ಲಿ ಆಲ್ರೆಡಿ ಹೋದ್ವಿ ಇದಕ್ಕೆ ಶೂಟ್ ಮಾಡೋಣ ಅಂತ, ಫ್ಲಡ್ ಬಂದ್ಬಿಡ್ತು ಮಾಡೋಕ್ಕಾಗಿಲ್ಲ, ಸೊ ವಾಪಸ್ ಬಂದ್ವಿ ಇಲ್ಲಿ. ಇಲ್ಲಿನ ಶೆಡ್ಯೂಲ್ ಮುಗಿಸ್ಕೊಳ್ಳೋಣ ಅಂತ ಸೆಪ್ಟೆಂಬರ್ನಿಂದ ಸೆಪ್ಟೆಂಬರ್ 4 ತಾರೀಕಲ್ಲಿ ಶುರು ಆಗಿದ್ದು ಮುಗೀತು. ಇಲ್ಲಿನ ಶೆಡ್ಯೂಲ್ ಎಲ್ಲ ಮುಗಿದಾಗ ಅಲ್ಲಿ ಹೋಗೋಣ ಅಂತೇಳಿ ಅಲ್ಲಿಗೆ ಕಾದ್ವಿ. ಅಂದರೆ ಒಂದು ಗ್ಯಾಪ್ ಇತ್ತು ನಮ್ಗೆ, ಇನ್ನೂ ಮಣ್ಣು ಕಲರ್ ಇತ್ತು ಗಂಗೆ, ಆ ಗಂಗೆ ನಂಗೆ ಕ್ಲಿಯರಾಗಿ ಒಂದು ಗ್ರೀನ್ ಕಲರ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನವೆಂಬರ್ ಮಿಡ್ಡಲ್ಲಿ ಅದು ಟರ್ನ್ ಆಗೋಕ್ಕೆ ಶುರು ಆಯಿತು, ನವೆಂಬರ್ ಎಂಡ್ ಅಷ್ಟರಲ್ಲಿ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ಸೊ ಆ ಟೈಮ್ ಕರೆಕ್ಟಾಗಿ ಹೋದ್ವಿ, ನವೆಂಬರ್ ಎಂಡ್ಗೆ ಹೋದ್ವಿ, ಜಾನ್ವರಿ ಮಿಡ್ವರೆಗೂ ಶೂಟ್ ಮಾಡಿದ್ವಿ. ಓಕೆ,